रूपकला, रूपकला मान्य सभाध्यक्षरे प्रश्ने संख्ये 763 मान्य बृहत् मत्तु मध्यम कईगारिके सचिवरन्न केळि बयसुत्तेने निरानी अवरु सन्मान्य सभापतिगळे उत्तरवन्न ಒದಗಿಸಲಾಗಿದೆ मान्य सभाध्यक्षरे ಬಹಳ ಅನುಭವ ಇರುವಂತ ಮಂತ್ರಿಗಳು ಸ್ವತಃ ತಾನೇ ಉದ್ಯಮಿ ಆಗಿರುವಂತವರು ನನಗೆ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಅವರು ಹಿಂದೆ ಸರ್ಕಾರದ ಹಂತದಲ್ಲಿ ಮುಖ್ಯ ಕಾರ್ಯದರ್ಶಿಗಳು 18/9/2021 ರಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡುತ್ತಾರೆ ಜಮೀನು ಕೈಗಾರಿಕಾ ಹಬ್ ಅನ್ನು ಅಭಿವೃದ್ಧಿಪಡಿಸಲು ಕೆಡಿಬಿ ಗೆ ಹಸ್ತಾಂತರಿಸಲು ತೀರ್ಮಾನಿಸಲಾಗಿದೆ ಅಂತ ಅದಾದ್ಮೇಲೆ ಕೈಗಾರಿಕಾ ಟೌನ್‌ಶಿಪ್ ನಿರ್ಮಾಣ ಮಾಡುವ ಕುರಿತಂತೆ 30/11/2021 ರಲ್ಲಿ ಸನ್ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ಆ ಸಭೆಯಲ್ಲಿ ತೀರ್ಮಾನಗೊಳಿಸಿದೀವಿ ಅಂತ ಕೂಡ ಒಂದು ಸಭೆಯಲ್ಲಿ ಅವರೇ ಹೇಳ್ತಾರೆ ನನ್ನ ಕ್ಷೇತ್ರದಲ್ಲಿ ಬಿಎಂಎಲ್ ಗೆ ಕೊಟ್ಟಿದ್ದ ರಾಜ್ಯ ಸರ್ಕಾರದ ಜಾಗದಲ್ಲಿ 1870 ಎಕರೆಯಲ್ಲಿ ಉಳಿಕೆ ಇದ್ದ 973 ಎಕರೆ ಜಾಗವನ್ನ ಸರ್ಕಾರಕ್ಕೆ ವಾಪಸ್ ತಗೊಳ್ಳುವಂತ ಪ್ರಕ್ರಿಯೆನ 3 ವರ್ಷದಿಂದ ಮಾಡ್ತಾನೆ ಇದ್ರೆ ನನ್ನ ಭಾಗದಲ್ಲಿರುವಂತ ನನ್ನ ಕ್ಷೇತ್ರದಲ್ಲಿರುವಂತ ಜನರ ಗತಿ ಏನಾಗಬೇಕು ಅದಾದ್ಮೇಲೆ ಸರ್ಕಾರದ ಹಂತದಲ್ಲಿ ಕೆಡಿಬಿ ಯಲ್ಲಿ ಎಷ್ಟೊಂದು ಸಾವಿರಾರು ಎಕರೆ 80,000 ಎಕರೆ ಜಮೀನನ್ನ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾರೆ 180 ಕೈಗಾರಿಕಾ ಪ್ರದೇಶವನ್ನ ಅಂದ್ರೆ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಕಂಪನೀಸ್ ಗೆ ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡಿದೀವಿ ಅಂತ ಹೇಳ್ತಾರೆ ನನ್ನ ಕ್ಷೇತ್ರಕ್ಕೆ ಅವರು ಪ್ರವಾಸ ಮಾಡಿದಾಗ ಮಂತ್ರಿಗಳು ಆ ಜಾಗದಲ್ಲಿ 50,000ರಿಂದ 1 ಲಕ್ಷ ಕುಟುಂಬಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಎಲ್ಲಾ ರಿಸೋರ್ಸಸ್ ನಿನ್ನ ಕ್ಷೇತ್ರದಲ್ಲಿ ಇದೆ ಅಂತ ಅವರೇ ಪ್ರವಾಸ ಮಾಡಿದಾಗ ಸಭೆಯಲ್ಲೂ ಕೂಡ ಅದನ್ನ ವೈಯಕ್ತಿಕವಾಗಿ ವ್ಯಕ್ತಪಡಿಸಿದ್ದಾರೆ ನನಗೆ ನೋವಿನ ಸಂಗತಿ ಏನಂದ್ರೆ ಈವರೆಗೂ ಯಾವುದೇ ಒಂದು ಕ್ರಮ ವಹಿಸಿಲ್ಲ ಕೇಳೋಣ ಸರ್ಕಾರದ ಉತ್ತರ ಕೇಳೋಣ ಸನ್ಮಾನ್ಯ ಸಭಾಪತಿಗಳೇ ಅದು KGF ದ ಲ್ಯಾಂಡ್ ರೆವಿನ್ಯೂ ಇಲಾಖೆಯಿಂದ ನಮ್ಮ ಇಲಾಖೆಗೆ ಅದು ಹಸ್ತಾಂತರ ಆಗಬೇಕಾಗಿತ್ತು 18 ತಿಂಗಳಿಂದ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ದಲ್ಲಿ ಇರ್ತಾ ಇರೋದ್ರಿಂದ ನಾವು KDB ಯಿಂದ ಸಾಕಷ್ಟು ಅವರಿಗೆ ಪತ್ರಗಳ ವ್ಯವಹಾರಗಳನ್ನು ಮಾಡಿದೀವಿ ಅವರು ನಮಗೆ ಲ್ಯಾಂಡ್ ಅನ್ನು ಬಿಟ್ಕೊಟ್ಟಿಲ್ಲ ಹಸ್ತಾಂತರ ಮಾಡಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಯಿಂದ KDB ಗೆ ಅದು ಬಂದ ತಕ್ಷಣ ನೆಕ್ಸ್ಟ್ ಏನೇ ಅದನ್ನ ಕೆಲಸ ಪ್ರಾರಂಭ ಮಾಡ್ತಾರೆ ಅದನ್ನೇ ಕೇಳಿರೋದು ಅವರು 3 ವರ್ಷ ಆಯ್ತು ಇನ್ನೂ ಆಗಲಿಲ್ಲ ಅಂತ ಈ 60 ವರ್ಷಗಳಲ್ಲಿ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೆ ಅಲ್ಲ ಸರ್ ಮಾಡ್ಲಿಕ್ಕೆ ಎಷ್ಟು ದಿವಸ ಬೇಕು ಅಂತ ಅವರು ಕೇಳ್ತಾ ಇರೋದು ಈಗ ಶ್ರೀನಿವಾಸ ಗೌಡ್ರೆ 6 ತಿಂಗಳಲ್ಲಿ ಮಾಡ್ತೀರಾ ಅಥವಾ 5 ವರ್ಷದಾಗ ಮಾಡ್ತೀರಾ ಇವರ ಹತ್ರ ಇಲ್ಲ ಅದು ಕಂದಾಯದವರ ಹತ್ರ ಇದೆ ಕಂದಾಯದವರು ಹೇಳಬೇಕು ಈ ಉತ್ತರ ಒಂದು ಮಿನಿಟ್ ಜಮೀನು ಕಂದಾಯ ಇಲಾಖೆ ಇದೆ ಅಂದರೆ ಅದೇನು ಬೇರೆಯವ್ರ ಕಡೆ ಇಲ್ಲ ನಿಮ್ಮ ಸಿಸ್ಟರ್ ಡಿಪಾರ್ಟ್ಮೆಂಟ್ ಅದು ನಾನೇ ಕೈಗಾರಿಕಾ ಮಂತ್ರಿ ಇದ್ದಾಗ 1,000 ಎಕರೆ ತೆಗೆದು ನೋಡ್ರಿ 1,000 ಎಕರೆ ಕಂದಾಯ ಭೂಮಿ KDB ಟ್ರಾನ್ಸ್ಫರ್ ಮಾಡಿದ್ದೆ ಯಾಕಂದರೆ ಈಗ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಏನು ಹೋಗಿದೆ 3 ಕೋಟಿ 2 ಕೋಟಿ 4 ಕೋಟಿ 1.5 ಕೋಟಿ ಬೆಂಗಳೂರು ಸುತ್ತಮುತ್ತಲು ಧಾರವಾಡ ಹೋಗ್ರಿ ಯಾರು ಕೈಗಾರಿಕೆ ಬರ್ತಾರೆ ಹಾಕಲಿಕ್ಕೆ ನೀವು 1.5 ಕೋಟಿಗೆ ಲ್ಯಾಂಡ್ ಅಕ್ವೈರ್ ಮಾಡಿದರೆ ಅದು ಡೆವಲಪ್ ಆದಾಗ ಅದು ಕಾಸ್ಟ್ 3 ಕೋಟಿ ಆಗ್ತದಲ್ಲ ಯಾರು 3 ಕೋಟಿ ಕೊಟ್ಟು ಜಮೀನು ಹಾಕ್ತಾರೆ ಕೈಗಾರಿಕೆ ಹಾಗಾಗಿ KGF 60-70 ಕಿಲೋಮೀಟರ್ ಇಲ್ಲ ಇಲ್ಲಿಂದ 1,000 ಎಕರೆ ಜಮೀನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೈಯಲ್ಲಿದೆ ಅದು ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಇಸ್ಟೇಟು ಡೆವಲಪ್ ಮಾಡಿದರೆ ಕೈಗಾರಿಕೆ ಬರಲಿಕ್ಕೆ ಸಾಧ್ಯ ಶಾಸಕರು ಹೇಳಿದಾಗ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಮತ್ತು ಹೋಗ್ತಾರೆ ಜನರಿಗೇನಾಗಿದೆ ಆದಷ್ಟು ಮಟ್ಟಿಗೆ ಬೆಂಗಳೂರು ಸುತ್ತಮುತ್ತ ಬರಬೇಕಂತ 60-70 ಕಿಲೋಮೀಟರ್ ಅಂದರೆ ಭಾಳ ದೂರ ಅಲ್ಲ ಈಗ ಹಾಗೆ ಆ ದಿಕ್ಕಿನಲ್ಲಿ ಸ್ವಲ್ಪ ಕಂದಾಯ ಸಚಿವ ಜೊತೆ ಮಾತಾಡಿ ಮಾನ್ಯ ಮುಖ್ಯಮಂತ್ರಿ ಇಲ್ಲೇ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ತಾ ಇದ್ದೇನೆ 1,000 ಎಕರೆ ಜಮೀನು ಕಂದಾಯ ಇಲಾಖೆಗೆ ಖಾಲಿ ಬಿದ್ದಿದೆ ಅದು ನೀವು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿದರೆ ಅಲ್ಲೇ ಕೈಗಾರಿಕೆಗೆ ಸಾಕಷ್ಟು ಅವಕಾಶ ಇದೆ ಇಟ್ಸ್ ಜಸ್ಟ್ 60-70 ಕಿಲೋಮೀಟರ್ಸ್ ನಾವು ಸ್ವಲ್ಪ ಪರಿಶೀಲನೆ ಮಾಡಬೇಕಂತ ತಮಗೂ ಸಭಾಪತಿ ಮುಖಾಂತರ ವಿನಂತಿ ಮಾಡ್ತಾ ಇದ್ದೆ ಸಭಾಧ್ಯಕ್ಷರೇ ನನ್ನ ಕ್ಷೇತ್ರ 100 ಕಿಲೋಮೀಟರ್ ಬೆಂಗಳೂರಿಂದ 100 ಕಿಲೋಮೀಟರ್ ಕೂಡ ಇಲ್ಲ ಅಷ್ಟು ಹತ್ತಿರದಲ್ಲಿದ್ದಾರೆ ಇಡೀ ರಾಜ್ಯದಲ್ಲಿ ಜಾಸ್ತಿ ಕಾರ್ಮಿಕರು ನನ್ನ ಕ್ಷೇತ್ರದಲ್ಲಿದ್ದಾರೆ ಹಿಂದೆ ಗೋಲ್ಡ್ ಮೈನ್ಸ್ ಅಲ್ಲೂ ಕೆಲಸ ಕಳ್ಕೊಂಡ್ರು ಅದಾದ್ಮೇಲೆ BEML ಅಲ್ಲೂ ತುಂಬಾ ಜನ ಕೆಲಸ ಕಳ್ಕೊಂಡಿದ್ದಾರೆ ಕೋವಿಡ್ ನಂತರ ದಿನಗಳಲ್ಲಿ ಬೆಂಗಳೂರಿಗೆ ತಮ್ಮ ಜೀವನನ ಆರಿಸಿಕೊಂಡು ಬರ್ತಾ ಇದ್ದಿದ್ದು ಎಷ್ಟೋ ಜನ ಕಾರ್ಮಿಕರು ವಿದ್ಯಾವಂತ ಯುವಕರು ನಂತರ ದಿನಗಳಲ್ಲಿ ಬಹಳ ಕಷ್ಟದ ಪರಿಸ್ಥಿತಿಯನ್ನ ನನ್ನ ಕ್ಷೇತ್ರದ ಜನ ವಿದ್ಯಾವಂತ ಯುವಕರು ಅನುಭವಿಸ್ತಾ ಇದ್ದಾರೆ, ಕಾರ್ಮಿಕರು ಅನುಭವಿಸ್ತಾ ಇದ್ದಾರೆ. ಎಲ್ಲಾ ಪರಿಸ್ಥಿತಿನೂ ಕೂಡ ನಮ್ಮ ಮಂತ್ರಿಗಳಿಗೆ ನಾನು ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದ್ದೀನಿ ಅಂತ ಕೇಳ್ರಿ. ಇಲ್ಲಿ ಹೇಳೋದು ಈಗ ದೇಶಪಾಂಡೆಯವರು ನಿಮ್ಮ ಸಹಾಯಕ್ಕೆ ಬಂದು ಅವರು ಕಂದಾಯ ಸಚಿವರು ಇಲ್ಲಿ ಇಲ್ಲ, ಅವರ ಪರವಾಗಿ ರೆವೆನ್ಯೂ ಮಿನಿಸ್ಟ್ರು ಇಲ್ಲ ಅನ್ನೋದಕ್ಕೆ ಇಂಡಸ್ಟ್ರಿ ಮಿನಿಸ್ಟರ್ ಅವರಿಗೂ ಹೇಳೋದ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೂ ಅದನ್ನು ತಂದಿದ್ದಾರೆ. ಮುಖ್ಯಮಂತ್ರಿಗಳು ಅದನ್ನು ಅವರು ಹೇಳಿದ್ದಾರೆ, ತಾನು ಗಮನಿಸ್ತೀನಿ ಅಂತ. ಅಂದ್ರೆ ಅಧಿಕೃತವಾಗಿ ಅಲ್ಲಿ ಎದ್ ನಿಂತ ಹೇಳದೆ ಹೋದ್ರು, ಅವರ ಭಾವನೆಯಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈಗ ಮುಖ್ಯಮಂತ್ರಿ ಆಯ್ತಮ್ಮ, ಈಗ ಅದೆಲ್ಲ ಉಳಿದಿದ್ದ ಅದಲ್ಲ, ಈಗ ಈಗ ಮುಖ್ಯಮಂತ್ರಿಗಳೇ ಎದ್ ನಿಂತಿದ್ದಾರೆ, ಹೇಳ್ತಾರೆ. ಈಗ ಮಾನ್ಯ ಸಭಾಧ್ಯಕ್ಷರೇ, BML ಲ್ಯಾಂಡ್ ಸುಮಾರು 900 ಎಕರೆ ಕಂದಾಯದಿಂದ ಕೈಗಾರಿಕೆ ಇಲಾಖೆಗೆ ತೆಗೆದುಕೊಂಡು ಅದನ್ನು KIDB ಮುಖಾಂತರ ಡೆವಲಪ್ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ. ಖಂಡಿತವಾಗೂ ಬೆಂಗಳೂರು ಸುತ್ತಮುತ್ತಲೂ ಜಮೀನು ಸಿಗೋದು ಕಷ್ಟ. ನಾವು ಸೆಕ್ಷನ್ 15 ನಾವು KIDBಯಲ್ಲಿ ಏನೋ ಅಕ್ವೈರ್ ಮಾಡೋಕ್ಕೆ ಹೋದರೆ ಭಾಳ ಕಾಸ್ಟ್ಲಿ ಇದೆ. ಕೈಗಾರಿಕೆ ಸ್ಥಾಪನೆ ಮಾಡೋರಿಗೆ ಆ ಕಾಸ್ಟ್ ಎಲ್ಲ ಅವ್ರ ಮೇಲೆ ಬೀಳ್ತಿದೆ. ಹೀಗಾಗಿ ಮತ್ತು ಎರಡನೇದಾಗಿ ಅದೊಂದು ಬೆಂಗಳೂರಿಗೆ ಹತ್ತಿರ ಇದ್ದರೂ ಕೂಡ ಕೈಗಾರಿಕೆಯಾಗಿ ವಂಚಿತವಾಗಿರುವಂಥ ಒಂದು ಪ್ರದೇಶ. ಮತ್ತು ಅಲ್ಲಿ ಕೋಲಾರ ಗೋಲ್ಡ್ ಫೀಲ್ಡ್ ಮೈನ್ಸ್ ಎಲ್ಲ ನಿಂತ ಮೇಲೆ ಅಲ್ಲಿ ಎಂಪ್ಲಾಯ್ಮೆಂಟ್ಗೂ ಕೂಡ ಸ್ವಲ್ಪ ತೊಂದರೆ ಆಗಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ಕೈಗಾರಿಕಾ ಸಚಿವರು ನನ್ನ ಗಮನಕ್ಕೆ ತಂದಿದ್ದಾರೆ, ಶಾಸಕರು ಕೂಡ ಗಮನಕ್ಕೆ ತಂದಿದ್ದಾರೆ. ಖಂಡಿತವಾಗೂ ಕಂದಾಯದಿಂದ ಟ್ರಾನ್ಸ್ಫರ್ ಮಾಡಿ ಕೈಗಾರಿಕೆಯಾಗಿ ಡೆವಲಪ್ಮೆಂಟ್ನ ಖಂಡಿತವಾಗಿ ನಾವು ಮಾಡ್ತೀವಿ. ಮತ್ತು ಈಗಾಗಲೇ ಬಜೆಟಲ್ಲಿ ಕೂಡ ನಾನು ಹೇಳಿದ್ದೀನಿ, ಇಂಡಸ್ಟ್ರಿಯಲ್ ಟೌನ್ಶಿಪ್ಸನ್ನು ನಾವು ಮಾಡ್ತೀವಿ ಅಂತ. ಹೀಗಾಗಿ ಸಮಗ್ರವಾಗಿರುವಂಥ ಇಂಟಿಗ್ರೇಟೆಡ್ ಇಂಡಸ್ಟ್ರಿಯಲ್ ಟೌನ್ಶಿಪ್ಪನ್ನು ಅಲ್ಲಿ ಮಾಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.